ನರಸಿಂಹೋಖಿಲಾಜ್ಞಾನ ಮತದ್ವಂತ ದಿವಾಕರ ಜಯತ್ತಮಿತಸುಜ್ಞಾನ ಸುಖ ಶಕ್ತಿ ಪಯೋನಿಧಿ ಶ್ರೀ ಗುರುಭ್ಯೋ ನಮಃ ಈ ಹಿಂದೆ ಸಾಕಷ್ಟು ಒಳ್ಳೆಯ ಫಲವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಗ್ರಹಚಾರವನ್ನು ಹೇಳಿ ಜನವರಿಯ ಒಂದು ವಿಶೇಷ ಶನಿಯ ಬದಲಾವಣೆ ರವಿಯ ಬದಲಾವಣೆ ಕುಜನ ವಕ್ರೀತ್ಯಾಗ ಬುಧನ ವಕ್ರೀತ್ಯಾಗ ಇತ್ಯಾದಿ ಅನೇಕ ಒಳ್ಳೆಯ ಬದಲಾವಣೆಗಳಾಗ್ತಕ್ಕಂಥ ಗ್ರಹರು ಒಂದಕ್ಕೊಂದು ಒಂದೇ ತಿಂಗಳಲ್ಲಿ ಬದಲಾವಣೆ ಆಗ್ತಕ್ಕಂತಹ ವಿಶೇಷ ಮಾಸ ಅಂತಂತ ಹೇಳಿದ್ದೆವು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಕೆಲವೊಂದು ಫಲಾಫಲಗಳನ್ನು ಕೂಡ ರಾಶಿ ಫಲಗಳನ್ನು ಕೂಡ ಹೇಳಿದ್ದೆ ಈ ಒಂದು ತಿಂಗಳಲ್ಲಿ ಶನಿ ಮತ್ತು ರವಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಸುಮಾರು ಮೂವತ್ತ ಮೂರು ದಿನಗಳು ಅವರ ಯುತಿ ಇರ್ತದೆ ಮಕರ ರಾಶಿಯಲ್ಲಿ ಮೂರು ದಿನ ಮತ್ತು ಕುಂಭರಾಶಿಯಲ್ಲಿ ಒಂದು ತಿಂಗಳು ಇದು ಈ ರವಿ ಮತ್ತು ಶನಿಯ ಗಂಡಾಂತರ ವಿಷಯ ಅಂತಂತಾನೆ ಇವತ್ತಿನ ವಿಷಯವಾಗಿದೆ ಅದಕ್ಕೆ ಬಹಳ ಗಮ್ಮತ್ತಿದೆ ಯಾಕಂದರೆ ಶನಿಯು ಪ್ರತಿ ವರ್ಷವೂ ಮಕರ ರಾಶಿಯನ್ನು ಕುಂಭರಾಶಿಯನ್ನು ಹನ್ನೆರಡು ರಾಶಿಯನ್ನು ಕೂಡ ತನ್ನ ಕಿರಣಗಳಿಂದ ಪ್ರವೇಶ ಮಾಡ್ತಾನೆ ಇರ್ತಾನೆ ಆದರೆ ಪ್ರತಿ ವರ್ಷವೂ ಮಕರದಲ್ಲಿ ಮತ್ತು ಕುಂಭದಲ್ಲಿ ಶನಿಯ ಸಂಚಾರ ಇರೋದಿಲ್ಲ ಹಾಗಾಗಿ ಇದು ವಿಶೇಷ ಈ ವಿಶೇಷವು ರಾಜರಿಗೆ ರಾಜಕೀಯ ವಿಷಯಗಳಿಗೆ ಹೇಳಿ ಮಾಡಿಸಿರ್ತಕ್ಕಂತಹ ಗಂಡಾಂತರವಾಗಿರ್ತಕ್ಕಂತಹ ದೋಷಗಳನ್ನೇ ನಾವು ಶಾಸ್ತ್ರ ಪ್ರಕಾರ ವಿಚಾರ ಮಾಡಿದ್ದೇವೆ ಅಂತಹ ಒಂದು ವಿಷಯವನ್ನು ಇವತ್ತು ವೀಕ್ಷಕರೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಶನಿಯು ಸ್ವಕ್ಷೇತ್ರದಲ್ಲಿ ಇದ್ದಾಗಲೂ ಕೂಡ ಅವನು ಮಾರಕನೇ ಅಂತಂತಾನೆ ಶಾಸ್ತ್ರವಚನ ಸ್ವಕ್ಷೇತ್ರ ಮಲಿನಃ ಅನ್ಯೈಹಿ ಅನ್ಯೈ ವೃಷ್ಟಿ ಅನ್ಯೈ ದೃಷ್ಟಿಹಿ ಇತ್ಯಾದಿ ಶ್ಲೋಕಗಳಿಂದ ಹೇಳಿರತಕ್ಕಂಥದ್ದು ಅಂದರೆ ಸ್ವಕ್ಷೇತ್ರದಲ್ಲಿ ಇದ್ದಾಗ ಅತ್ಯಂತ ಮಲಿನವಾಗಿರತಕ್ಕಂತಹ ಭಾವನೆಗಳನ್ನು ಕೆಲಸಗಳನ್ನು ಜನರು ಮಾಡ್ತಾರೆ ಅಂತಹ ಪ್ರೇರಣೆಯನ್ನು ಶನಿಯ ಪ್ರಭಾವದಿಂದ ಪಡಿ ಪಡಿತಕ್ಕಂಥದ್ದು ರಾಜಕಾರಣಿ ಕಾರಣಿಗಳಿಗೆ ಶಶಕಯೋಗವನ್ನು ಕೊಡ್ತಕ್ಕಂಥದ್ದು ಯಾವ ಯಾವ ಭಾವದಲ್ಲಿ ಯಾವ ಯಾವ ಯೋಗಗಳಲ್ಲಿ ರಾಜಕಾರಣಿಗಳು ಇರ್ತಾರೋ ಅವರೆಲ್ಲರಿಗೂ ಕೂಡ ಪರಸ್ಪರ ಅಸಹನೆ ಮತ್ತು ಜಿದ್ದು ಏರ್ಪಾಡಾಗ್ತಕ್ಕಂತಹ ಫಲವನ್ನೇ ಈ ಶನಿಯ ಬದಲಾವಣೆಗೆ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡತಕ್ಕಂತಹ ಬದಲಾವಣೆಗೆ ಫಲವನ್ನು ಹೇಳಿದ್ದಾರೆ ಈ ನಮ್ಮ ಸಬ್ಜೆಕ್ಟ್ ರವಿಯ ಮತ್ತು ಶನಿಯ ರವಿ ಶನಿಯ ತಂದೆ ಮಕರ ರಾಶಿಯು ರವಿಗೆ ಉತ್ತರಾಯಣ ಪುಣ್ಯಕಾಲದ ರಾಶಿಯ ಹೊರತಾಗಿ ಮಕರವು ರವಿಗೆ ಉತ್ತಮ ಕ್ಷೇತ್ರ ಅಲ್ಲ ಕುಂಭರಾಶಿಯು ಉತ್ತಮ ಕ್ಷೇತ್ರದಲ್ಲಿ ಅಲ್ಪವಾಗಿರ್ತಕ್ಕಂಥ ಇಪ್ಪತ್ತೈದು ಆಂಶಿಕವಾಗಿ ಉತ್ತಮ ಕ್ಷೇತ್ರ ರವಿಗೆ ರವಿ ರಾಜ ರವಿ ಯಾವ ರಾಶಿಗೆ ಬರ್ತಾನೋ ಅವನದ್ದೇ ಪ್ರಭಾವ ಅಹಕಾಲೇಶು ರವಿ ರಾಜ ಆ ರಾಶಿಗೂ ರಾಜನಾಗ್ತಾನೆ ಯಾಕಂದರೆ ಭಚಕ್ರದಲ್ಲೇ ರವಿಯೇ ರಾಜ ಹಾಗಾಗಿ ಶನಿಯು ಶಶಕ ಯೋಗಕಾರಿಯಾಗಿ ತನ್ನ ಸ್ವಕ್ಷೇತ್ರದಲ್ಲಿ ಶನಿಯೇ ರಾಜ ಈಗ ಸಮಸ್ಯೆ ಅರ್ಥ ಮಾಡ್ಕೊಳ್ಬೇಕು ಏನಕ್ಕೆ ಇದು ಗಂಡಾಂತರ ಅಂತಂತ ತನ್ನ ಮನೆಯಲ್ಲಿ ತಾನು ರಾಜ್ಯಾಧಿಪತ್ಯವನ್ನು ವಹಿಸಿರ್ತಕ್ಕಂಥದ್ದು ಶುಭಕೃನ್ ನಾಮ ಸಂವತ್ಸರದಲ್ಲಿ ಶನಿಯ ರಾಜತ್ವವು ಇರ್ತಕ್ಕಂತಹ ವರ್ಷ ಹಾಗಾಗಿ ಶನಿಯು ಅತ್ಯಂತ ಬಲಿಷ್ಠ ಕುಂಭರಾಶಿಗೆ ಹೋಗ್ತಕ್ಕಂಥದ್ದು ಕೂಡ ಕುಂಭರಾಶಿ ಸ್ವಕ್ಷೇತ್ರ ಅಲ್ಲೂ ಶಶಕ ಯೋಗಿ ಆಗ್ತಾನೆ ಶನಿ ಆದರೆ ಈ ಸುಮಾರು ಒಂದು ತಿಂಗಳು ಕಾಲ ಯಾವ ರಾಶಿಗೆ ರವಿಯು ಹೋಗ್ತಾನೆ ರವಿಯು ಆ ರಾಜ್ಯತ್ವವನ್ನು ಆ ಪ್ರಭಾವವನ್ನು ತನ್ನ ತನ್ನ ಪ್ರಭಾವವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ನಿನ್ನದೇನು ನಡೆಯಲ್ಲ ನನ್ನದೇ ನಡಿಬೇಕು ಅಂತಕ್ಕಂಥದ್ದು ರವಿಯ ಸ್ವಭಾವ ಲಕ್ಷಣ ಎಲ್ಲಿ ರವಿ ಇರ್ತಾನೆ ಅಲ್ಲಿ ಅವನದ್ದೇ ಬೆಳಕು ಅವನದ್ದೇ ಪ್ರಭಾವ ಅವನದ್ದೇ ತೀವ್ರತೆ ಇರತಕ್ಕಂಥ ರವಿ ಅಂದ್ರೆ ತೀವ್ರತೆ ಅಂತಂತ ಶನಿ ಅಂದ್ರೆ ಅದು ನಿಧಾನ ಅಂತಂತ ಸೊ ಈ ವಿರುದ್ಧವಾಗಿರ್ತಕ್ಕಂತಹ ಗ್ರಹರು ಸುಮಾರು ಒಂದು ತಿಂಗಳು ಮಕರ ರಾಶಿಯಿಂದ ಕುಂಭರಾಶಿ ಪರ್ಯಂತವಾಗಿ ಸಂಚಾರ ಮಾಡ್ತಕ್ಕದ್ದು ಈ ಜಿದ್ದಿಗೆ ನನ್ನ ಮನೆಯಲ್ಲಿ ನಾನು ಆಲ್ರೆಡಿ ರಾಜನಾಗಿದ್ದೇನೆ ನನ್ನದೇ ನಡಿಬೇಕು ಅಂತಕ್ಕಂಥದ್ದು ಶನಿಯ ಭಾವ ಮತ್ತು ಅನ್ಯೈಹಿ ನ ಇನ್ನೊಬ್ಬರದ್ದನ್ನು ಕಿತ್ತುಕೊಳ್ತಕ್ಕಂತಹ ಸ್ವಭಾವವು ಶನಿಯ ಒಂದು ಕಾರಕತ್ವದಲ್ಲಿ ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಅಂತಹ ರಾಜತ್ವವನ್ನು ಹೊಂದಿರತಕ್ಕಂಥವನ ತಂದೆಯು ಶತ್ರು ಆಗಿರತಕ್ಕಂತಹ ತಂದೆಯು ಮಕರ ಮತ್ತು ಕುಂಭರಾಶಿಗಳಲ್ಲಿ ಸಂಚಾರ ಮಾಡ್ತಕ್ಕಂತಹ ಆ ಶನಿಯ ದರ್ಪವನ್ನು ಸ್ವಕ್ಷೇತ್ರದ ದರ್ಪವನ್ನು ಕಡಿಮೆ ಮಾಡತಕ್ಕಂತಹ ಅಥವಾ ಹ್ರಸ್ವ ಅಂದರೆ ಅದನ್ನು ಸೈಡ್ ಲೈನ್ ಮಾಡ್ತಕ್ಕಂತಹ ಒಂದು ಮಾಸವೂ ಕೂಡ ಈ ಶನಿ ಮತ್ತು ರವಿಯ ಗಂಡಾಂತರಕ್ಕೆ ಕಾರಣವಾಗಿದೆ ಇದು ಮುಖ್ಯವಾಗಿರ್ತಕ್ಕಂತಹ ವಿಷಯ ಯಾಕಂದರೆ ಚುನಾವಣಾ ಪರ್ವಗಳಲ್ಲಿ ಈ ವರ್ಷ ಇದೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ಪ್ರಭಾವವು ಕೂಡ ನಮ್ಮ ರಾಜ್ಯದ ಮೇಲೆ ಅತ್ಯಂತ ಹೆಚ್ಚಾಗಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಈ ರವಿ ಶನಿಯ ಯುತಿ ಯುತಿ ಚಾರ ಇದು ರಾಜಕೀಯವಾಗಿ ಅಷ್ಟು ಒಳ್ಳೆಯದ ಕಾಲ ಅಲ್ಲ ಹಾಗಾಗಿ ರಾಜರಿಗೆ ಕಂಟಕ ಮತ್ತು ರಾಜರಿಂದ ಕಂಟಕ ಜಿದ್ದು ಏರ್ಪಾಡಾಗ್ತದೆ ಪಕ್ಷಾಂತರ ಮಾಡ್ತಕ್ಕಂತಹ ಒಂದು ಪ್ರಥಾ ಏನಿದೆ ರಾಜಕೀಯದಲ್ಲಿ ಇಂತಹ ಪಕ್ಷಾಂತರ ಮಾಡ್ತಕ್ಕಂತಹ ಗುಣ ಹೆಚ್ಚಾಗ್ತದೆ ಅದಕ್ಕೆ ಇನ್ನೂ ಬೇರೆ ಬೇರೆ ಕಾರಣ ಉಂಟು ಈ ಪಕ್ಷಾಂತರಕ್ಕೆ ಕಾರಣವಾಗ್ತಕ್ಕಂಥದ್ದು ಬರೀ ಶನಿ ಮತ್ತು ರವಿಯ ವಿಷಯದಲ್ಲಿ ಮಾತ್ರ ಅದು ಸ ಕಾರಣವಲ್ಲ ಕುಜನ ಹೊರತಾಗಿ ಕುಜ ಮತ್ತು ಕೇತುಗಳು ಉತ್ತರ ಮತ್ತು ಪೂರ್ವ ಮತ್ತು ಪಶ್ಚಿಮ ರಾಶಿಗಳಲ್ಲಿದ್ದಾರೆ ಇನ್ನೆಲ್ಲರೂ ಕೂಡ ಮಕರದಿಂದ ಶನಿಯ ಕೇಂದ್ರವನ್ನು ಹಾದು ಹೋಗಿ ಹಾದು ಹೋಗಲೇಬೇಕಾಗಿರ್ತಕ್ಕಂತಹ ತಿಂಗಳು ಕೂಡ ಈ ವರ್ಷವಾಗಿದೆ ಈ ತಿಂಗಳಾಗಿದೆ ಅದು ಒಂದು ಕಾರಣ ಕುಜನ ಹೊರತಾಗಿ ಶನಿಯನ್ನೇ ಹಾದು ಹೋಗ್ತಕ್ಕಂತಹ ಒಂದು ರಾಶಿ ಕುಂಭರಾಶಿಯಿಂದ ಆಗ್ತದೆ ರವಿಯು ಶನಿಯನ್ನು ಬೆರೀತಕ್ಕಂಥದ್ದು ಶನಿಯು ರಾಹುವನ್ನು ತೃತೀಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಶನಿಯ ದ್ವಿತೀಯದಲ್ಲಿ ಗುರುವು ಇರ್ತಕ್ಕಂಥದ್ದು ಆ ಗುರುವು ರಾಹುವನ್ನು ನೋಡ್ತಕ್ಕಂಥದ್ದು ಈ ರಾಹುವನ್ನು ಗುರುವು ಇದೇ ಜನವರಿಯಲ್ಲಿ ಯುಗಾದಿಯ ನಂತರ ಏಪ್ರಿಲ್ ಪರ್ಯಂತ ಬೆರಿತಕ್ಕಂಥದ್ದು ಅದು ಗುರು ಮತ್ತು ರಾಹುವಿನ ಸಂಸರ್ಗ ದೋಷ ಅಂತಂತಲೇ ಕರೀತಾರೆ ಅತ್ಯಂತ ಅಶುಭ ಯೋಗಗಳಲ್ಲಿ ಅದೂ ಒಂದು ಕೂಡ ಶನಿ ರಾಹು ಬೆರೆತರೆ ಅದೊಂದು ಬಗೆಯ ದೋಷ ನಾವು ಕಂಡಿದ್ದೀವಿ ಯಾವ ಈ ಕುಜ ಮತ್ತು ರಾಹುಗಳು ಶನಿ ಮತ್ತು ರಾಹುಗಳು ಯಾವಾಗ ಯಾವಾಗ ಬೆರೀತಾರೆ ಹಾಗೆಲ್ಲ ರೋಗಗಳು ಸಾಂಕ್ರಾಮಿಕ ರೋಗಗಳಿಗೆ ಅದು ಉದ್ದೀಪನ ಸ್ಫೋಟಗೊಳ್ತಕ್ಕಂತಹ ವಿಷಯವು ಅಂತ ನಾವು ಆಲ್ರೆಡಿ ನೋಡಿದ್ದೀವಿ ಅಂತ ಸಂದರ್ಭವು ಈ ಯುತಿಗಳು ಏನಿದೆ ಸಾಂಕರ್ಯಗಳು ಏನಿದೆ ಶನಿ ಮತ್ತು ರವಿಯ ರವಿ ಹೋಗಿ ಗುರುವನ್ನು ಬರಿ ಬೆರೀತಕ್ಕಂಥದ್ದು ಮಾರ್ಚ್ನಲ್ಲಿ ಆಗ ಗುರು ಅಸ್ತನಾಗ್ತಾನೆ ಶನಿಯು ತೃತೀಯ ದೃಷ್ಟಿಯಿಂದ ರಾಹುವನ್ನು ನೋಡ್ತಕ್ಕಂಥದ್ದು ಮತ್ತು ಈ ರವಿಯು ಕುಂಭರಾಶಿಯಲ್ಲಿ ಶನಿಯನ್ನು ಬರಿತಕ್ಕಂಥದ್ದು ಏಪ್ರಿಲ್ನಲ್ಲಿ ಗುರುವು ರಾಹುವನ್ನು ಬೆರಿತಕ್ಕಂಥದ್ದು ಮತ್ತು ಅದೇ ಏಪ್ರಿಲ್ನಲ್ಲಿ ರವಿಯು ರಾಹುವನ್ನು ಬೆರಿತಕ್ಕಂಥ ಅಲ್ಲೊಂದು ಗ್ರಹಣ ದೋಷ ಬರ್ತದೆ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಐದು ತಿಂಗಳು ಗ ನಭೋಮಂಡಲದಲ್ಲೇ ಸಾಂಕರ್ಯ ಉಂಟಾಗಿದೆ ಪಕ್ಷಾಂತರ ಉಂಟಾಗಿದೆ ಇನ್ನೂ ಭೂಮಿಯಲ್ಲಿ ಏನು ಪಕ್ಷಾಂತರ ಉಂಟಾಗದ್ದು ಅಲ್ಲಿ ಏನು ಆಶ್ಚರ್ಯ ಹಾಗಾಗಿ ಇದು ಪಕ್ಷಾಂತರವಾಗ ವರ್ಷವೂ ಆಗಿ ಇದು ಬದಲಾವಣೆಗೊಳ್ತದೆ ಅನಿರೀಕ್ಷಿತವಾಗಿ ನಾನಾ ರಾಜಕೀಯ ಜನರು ಪಕ್ಷಗಳನ್ನು ಬದಲಾಯಿಸ್ತಕ್ಕಂಥದ್ದು ಕೊನೆ ಮೂಮೆಂಟ್ನಲ್ಲಿ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಅಂತ ಜನರಲ್ಲಿ ಮತ್ತು ಆಡಳಿತದಲ್ಲಿ ತುಂಬ ಕನ್ಫ್ಯೂಷನನ್ನು ತುಂಬ ಗೊಂದಲಗಳನ್ನು ಉಂಟು ಮಾಡತಕ್ಕಂತಹ ದೋಷಗಳು ಹೆಚ್ಚಾಗ್ತದೆ ಇಂತಹ ಸಂದರ್ಭದಲ್ಲಿ ಕುಂಭರಾಶಿಯ ಶನಿ ನಿರ್ಣಾಯಕನಾಗ್ತಾನೆ ಯಾಕಂದರೆ ಮಾರ್ಚ್ ಕಳೆಯುವವರೆಗೂ ಕೂಡ ಶನಿಯ ಮಾಸವಾಗಿದೆ ಅಂದರೆ ತಿಂಗಳಾಗಿದೆ ಸ್ವಕ್ಷೇತ್ರದಲ್ಲಿ ಇರೋದರಿಂದ ಅಲ್ಲಿವರೆಗೂ ಶನಿಯ ರಾಜತ್ವವೇ ಇರ್ತದೆ ಹಾಗಾಗಿ ಶನಿಯು ನಿರ್ಣಾಯಕನಾಗ್ತಾನೆ ಈ ಶನಿಯು ಕುಂಭರಾಶಿಯಲ್ಲಿ ಇದ್ದಾಗ ಅವನ ಚತುರ್ಥದಲ್ಲಿ ವೃಷಭರಾಶಿಯಲ್ಲಿ ಕುಜನ ಸಂಚಾರ ಇದೆ ಸದ್ಯ ಅದು ಒಂದು ಪ್ರಾಕೃತಿಕ ಕೇಡಿಗೆ ಅದು ಕಾರಣ ಅಂತಂತಾನೆ ಗೋಚಾರ ಲಕ್ಷಣ ಶನಿಯ ರಾಜತ್ವದಿಂದ ನೋಡಿದಾಗ ರವಿಯು ಅಲ್ಲಿ ಬೆರೆತಾಗ ಭೂಮಿ ಬಿರಿಯುವುದು ಅಗ್ನಿಗಳು ವಾಯುವಿನಿಂದ ಅಂದರೆ ಒಂದು ಗಾಳಿ ಇನ್ನೊಂದು ಬೆಂಕಿ ಗಾಳಿಗೆ ನೀರು ಹಾಕದೆ ಅಥವಾ ಬೆಂಕಿಗೆ ನೀರು ಹಾಕಿದರೆ ಅದು ಶಾಂತ ಆಗ್ತದೆ ಗಾಳಿಗೆ ಬೆಂಕಿ ಹಾಕಿದ್ರೆ ಅಥವಾ ಬೆಂಕಿಗೆ ಗಾಳಿ ಬೆರೆತಾಗ ಏನಾಗ್ತದೆ ವಿಸ್ಫೋಟಗೊಳ್ತದೆ ಈ ರೀತಿಯ ರಾಜಾತ್ಮಕವಾಗಿರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥ ದೋಷಗಳು ಕೂಡ ಅದು ವಿಸ್ಫೋಟ ಆಗ್ತದೆ ಒಬ್ಬರಿಗೊಬ್ಬರಿಗೆ ಜಿದ್ದು ಮಾಡ್ತಕ್ಕಂಥದ್ದು ಬೆಂಕಿ ಹಾಕುವ ಲಕ್ಷಣವೇ ಅವ್ರಿಗೆ ಇವ್ರಿಗೆ ಹೇಳಿಕೊಟ್ಟು ಅವರ ತಲೆಯನ್ನು ಕೆಡಿಸ್ತಕ್ಕಂಥದ್ದು ಗಾಳಿ ದೋಷ ಅಂತಂತ ಕರೀತಾರೆ ಹಾಗಾಗಿ ಆ ರೀತಿಯ ದೋಷಗಳು ಮತ್ತು ಪ್ರಾಕೃತಿಕವಾಗಿರ್ತಕ್ಕಂಥ ದೋಷಗಳಿಗೂ ಅಥವಾ ಭೂಕಂಪನಾದಿಗಳು ಕೂಡ ಜರುಗ್ತಕ್ಕಂತಹ ಒಂದು ದೋಷ ಈ ಶನಿ ಮತ್ತು ರವಿಯ ಯುತಿ ಮತ್ತು ಕುಜನ ಚತುರ್ಥದಲ್ಲಿ ಸಂಚಾರ ಇರತಕ್ಕಂಥ ಸಮಯವೂ ಕೂಡ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಉತ್ತರ ಪ್ರದೇಶದ ಉತ್ತರ ಭಾಗದಲ್ಲಿ ಇರತಕ್ಕಂತಹ ಉತ್ತರಾಖಂಡ್ ಅಲ್ಲಿ ಜೋಶಿ ಮಠ ಅಂಬತಕ್ಕಂತಹ ಒಂದು ಚಾರ್ಧಾಮಿನ ಬದರಿ ಕೇದಾರ ಗಂಗೋತ್ರಿ ಯಮುನೋತ್ರಿಗಳಿಗೆ ದ್ವಾರವಾಗಿರ್ತಕ್ಕಂತಹ ಒಂದು ಊರು ಬೆಟ್ಟದ ಊರು ಇವತ್ತು ಕೇವಲ ಈ ಒಂದು ವಾರದಲ್ಲಿ ಅದು ವಾಸಯೋಗ್ಯವಲ್ಲದ ಪರಿಸ್ಥಿತಿಗೆ ಬಂದಿದೆ ಭೂಮಿಯ ಬೆಟ್ಟದ ಒಳಗಿಂದ ಇರತಕ್ಕಂತಹ ಜಲವು ಉಕ್ಕತಕ್ಕಂತಹ ಸಂದರ್ಭ ಆಗಿ ಅಲ್ಲಿನ ಸುಮಾರು ಇಪ್ಪತ್ತು ಸಾವಿರ ವಸತಿ ಜನರ ಸ್ಥಳಾಂತರವನ್ನು ಕೂಡ ಸರ್ಕಾರದವರು ಮಾಡಬೇಕಾಗಿರ್ತಕ್ಕಂತಹ ಒಂದು ರೇಜಿಗೆಯ ಮತ್ತು ಒಂದು ಬಹಳ ಬೇನೆಯ ಘಟನೆಯಾಗಿದೆ ಅದಕ್ಕೆ ಈ ಈ ಗ್ರಹಚಾರವು ನೇರವಾಗಿರ್ತಕ್ಕಂತಹ ಕಾರಣ ರವಿ ಮತ್ತು ಶನಿಯ ಯುತಿ ಆಗ್ತಾ ಇರತಕ್ಕಂತಹ ಸಂದರ್ಭ ಇನ್ನೊಂದು ಒಂದು ತಿಂಗಳಿಗೆ ಪುನಃ ಕುಂಭದಲ್ಲಿ ಹೋಗಿ ಸೇರ್ತಕ್ಕಂತಹ ರವಿಯ ಶನಿಯ ಯುತಿ ಅಲ್ಲಿ ಶುಕ್ರನೂ ಸೇರ್ತಾನೆ ಚತುರ್ಥದಲ್ಲಿ ಕುಜನು ಸಂಚಾರ ಮಾಡ್ತಾ ಇರತಕ್ಕಂಥದ್ದು ಇದಕ್ಕೆ ಒಂದು ಪುರಾವೆ ಕೂಡ ಉಂಟು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರು ಅರವತ್ತೇಳನಲ್ಲಿ ಇದೇ ಜೋಶಿಮಠದ ಉತ್ತರ ಅಂದರೆ ಉತ್ತರಾಖಂಡದ ಜೋಶಿಮಠ ಊರು ಅಲ್ಲಿನ ಉತ್ತರ ಕಾಶಿಯ ಕಡೆ ಇರ್ತಕ್ಕಂತಹ ಇದೇ ಗ್ರಾಮಗಳಲ್ಲಿ ಇದೇ ಥರದ ಭೂಕಂಪನಗಳು ಆಗಿತ್ತು ಪರ್ವತ ಸ್ಖಲನಗಳು ಆಗಿತ್ತು ಪರ್ವತಗಳು ಸೀಳುಬಿಡ್ತಕ್ಕಂಥದ್ದು ಅಲ್ಲಿಂದ ಜಲ ಉಕ್ಕತಕ್ಕಂಥದ್ದು ಭೂಮಿ ಬಿರಿತಕ್ಕಂಥದ್ದು ಪ್ರಮಾದಗಳು ಆಗಿತ್ತು ಆ ಆದ ಪ್ರಮಾದದ ಮೇಲೆ ಅದೆಲ್ಲ ಸ್ವಲ್ಪ ಶಾಂತವಾದ ಮೇಲೆ ಕಳೆದ ಐವತ್ತು ವರ್ಷಗಳಿಂದ ಸುಮಾರು ಅಲ್ಲಿ ಈಗಿನ ಮಠದ ಊರು ಬೆಟ್ಟದ ಊರು ಪ್ರದೇಶವನ್ನು ಕಟ್ಟಿಕೊಂಡಿದ್ದಾರೆ ಯಾರು ತಪ್ಪು ಒಂದು ಸತಿ ಆದಮೇಲೆ ಅದರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಚೆ ಕಡೆ ಸ್ವಲ್ಪ ಹರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ವಸತಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಜನರ ಜವಾಬ್ದಾರಿ ಇತ್ತು ಸರ್ಕಾರದ ಜವಾಬ್ದಾರಿಯೂ ಜಾಸ್ತಿ ಇತ್ತು ಅದನ್ನು ಮಾಡಲಿಲ್ಲ ಈಗ ಪುನಃ ಅದೇ ಥರದ ಅದೇ ಜಾಗದಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟರ್ ಏರಿಯಾದಲ್ಲಿ ಅಂದರೆ ಹಿಮಾಲಯದ ಒಂದು ಬೇಸ್ ಅಂತ ಏನು ಹೇಳ್ತೀವಿ ಅಲ್ಲಿವರೆಗೂ ಕೂಡ ಭೂಕಂಪನಗಳು ಆಗ್ತಾ ಇದೆ ಅಂತ ವರದಿಯಾಗಿದೆ ಇದನ್ನು ಯಾಕೆ ನಾವು ಈಗ ಪ್ರಸ್ತಾಪ ಇದ್ದೀನಿ ಅಂತಂದರೆ ಈಗ ಯಾವ ರಾಶಿಯಲ್ಲಿ ಮಕರ ಕುಂಭದಲ್ಲಿ ಶನಿಯು ಸಂಚಾರ ಮಾಡ್ತಾ ಇದ್ದಾನೋ ಆಗ ಕೂಡ ಇದೇ ಮಕರ ಕುಂಭದಲ್ಲಿ ಶನಿಯು ಸಂಚಾರ ಮಾಡ್ತಾ ಇರತಕ್ಕಂತಹ ಸಂದರ್ಭವೇ ಐವತ್ತು ವರ್ಷ ಚಿಲ್ಲರೆ ಹಿಂದೆ ವರ್ಷದ ವರ್ಷಗಳ ಅದೇ ರಿಪೀಟ್ ಆಗ್ತಾ ಇರತಕ್ಕಂಥದ್ದು ಸೊ ಒಂದು ಕಡೆ ಗ್ರಹಚಾರವು ಹೇಗೆ ಅಂತಂದರೆ ನಾವು ಮಾಡಬಾರದ್ದು ಮಾಡಿದ್ರೆ ನಾಳೆ ಬೆಳಿಗ್ಗೆನೇ ಅದರದ್ದು ಫಲ ಬರಲ್ಲ ಅದು ಸಮಯ ಬಂದಾಗ ಅದರದ್ದು ಫಲ ಬಂದೇ ಬರ್ತದೆ ಪುಣ್ಯ ಮಾಡಿದ್ರೂ ಅಷ್ಟೇನೇ ನಾವು ಅದರಿಂದ ಎಚ್ಚೆತ್ತುಕೊಳ್ಳಲಿಲ್ಲ ಸರಿ ಮಾಡಿಕೊಳ್ಳಿಲ್ಲ ಅಂತಂದರೆ ಪುನಃ ಅದೇ ಬಗೆಯ ಗ್ರಹಚಾರವು ಬಂದಾಗ ಶನಿಯ ದೆಶೆಯಿಂದ ಕುಜನ ದೆಶೆಯಿಂದ ರವಿಯ ದಶೆಯಿಂದ ಬಂದಾಗ ಅದಕ್ಕೆ ಯಾವ ರೀತಿಯ ಸಾವು ನೋವುಗಳನ್ನು ಅನುಭವಿಸಿದ್ದಾರೋ ಅದೇ ರೀತಿಯ ದೋಷಗಳನ್ನು ಕೂಡ ಈಗಲೂ ಕೂಡ ಜನ ಅದೇ ಭಾಗದಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಈ ಒಂದು ಮೇಳೈಕೆ ಏನಿದೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಜ್ಯೋತಿಷಾತ್ಮಕವಾಗಿ ಏನಾಗಿತ್ತೋ ಅದೇ ಗ್ರಹಚಾರವು ಈಗ ಆಗ ಇತ್ತು ಈಗಲೂ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಶನಿಯು ಪಾಠ ಕಲಿಸ್ತಕ್ಕಂಥವನು ಪಾಪದ ಭೀತಿಯನ್ನು ಹುಟ್ಟಿಸ್ತಕ್ಕಂಥವನು ಮಾಡಬಾರದ್ದು ಮಾಡ್ತೇನೆ ಅಂಬತಕ್ಕಂತಹ ಒಂದು ಮನೋಭಾವವನ್ನು ನಿಗ್ರಹ ಮಾಡ್ತಕ್ಕಂತಹ ಗ್ರಹ ಕೂಡ ಶನಿಯೇ ಆಗಿದ್ದಾನೆ ಅಂತಂತ ನಾವಿದರಿಂದ ಸ್ಪಷ್ಟವಾಗಿ ತಿಳ್ಕೊಳ್ಬಹುದಾಗಿದೆ ಶನಿ ಮತ್ತು ರವಿಯ ಯುತಿ ಕುಜನ ಸಂದ ಸಂಘವಾದಾಗ ಶನಿ ಕುಜ ಮತ್ತು ರವಿ ಇದು ಅಗ್ನಿ ಮತ್ತು ವಾಯು ತತ್ವಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಕತ್ವ ಇರತಕ್ಕಂಥ ನಮ್ಮಲ್ಲಿ ಇರತಕ್ಕಂಥ ಭೂತಾಕಾಶದಲ್ಲಿ ಅಂದರೆ ಈ ಶರೀರದಲ್ಲಿ ಇರತಕ್ಕಂತಹ ಒಂದು ವಾಯು ತತ್ವ ಏನಿದೆ ಅಗ್ನಿತತ್ವ ಏನಿದೆ ಇದು ಕೂಡ ಪರಿಣಾಮ ಆಗ್ತದೆ ಇದರಿಂದ ಅಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಮತ್ತು ಪಂಚಭೂತಗಳಲ್ಲಿ ಯಾವ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲೂ ಕೂಡ ಅವ್ಯವಸ್ಥೆ ಉಂಟಾಗ್ತಕ್ಕಂಥದ್ದು ಈ ಶನಿ ಮತ್ತು ರವಿ ಬೆರೆತರೆ ರವಿಯನ್ನು ಶನಿ ಬೆರೆತರೆ ಯುತಿ ಶತ್ರುಗಳು ಬೆರೆತಾಗ ಮತ್ತು ಕುಜನನ್ನು ರವಿ ಬೆರೆತಾಗ ಮೇನಲ್ಲಿ ಕುಜ ಮತ್ತು ರ ರವಿಯ ಪರಸ್ಪರ ಬಾಧೆ ಉಂಟಾಗ್ತದೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು ಹಾಗಾಗಿ ಅಥವಾ ಶನಿ ಮತ್ತು ಕುಜರು ಬೆರೆತಾಗ ಕುಜ ಮತ್ತು ರಾಹು ಬೆರೆತಾಗ ಈ ರೀತಿಯ ಸಮಸ್ಯೆಗಳು ಪ್ರಾಕೃತಿಕವಾಗಿ ಗಂಡಾಂತರವನ್ನು ತರ್ತಕ್ಕಂಥದ್ದು ಕುಜ ಮತ್ತು ರಾಹು ಬೆರೆತರೆ ರೋಗ ಉಲ್ಬಣ ಆಗ್ತದೆ ಸೂಕ್ಷ್ಮ ಜೀವಿಗಳು ಅಂದರೆ ವೈರಸ್ ವೈರಲ್ ಇನ್ಫೆಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗ್ತಕ್ಕಂಥದ್ದು ಸ್ಫೋಟಗೊಳ್ತಕ್ಕಂಥದ್ದು ಶನಿ ಮತ್ತು ರಾಹು ಬೇರೆ ನೀಚ ಜನರು ಮ್ಲೇಚ್ಛರು ಯೋಗ್ಯತೆ ಇಲ್ಲದೇ ಇರತಕ್ಕಂಥವರು ಅಮಾನೀವೀಯವಾಗಿರ್ತಕ್ಕಂತಹ ಜೀವರಾಶಿಗಳೇನಿದ್ದಾರೆ ಜನರೇನಿದ್ದಾರೆ ಅವರ ಪರಸ್ಪರ ಕಚ್ಚಾಡ್ತಕ್ಕಂಥದ್ದು ಅವರ ನಾಶ ಅಥವಾ ಅವರಿಂದ ನಾಶ ಉಂಟಾಗ್ತಕ್ಕಂಥದ್ದು ಸೊ ಓವರಾಲ್ ವ್ಯವಸ್ಥೆಗೆ ಅವ್ಯವಸ್ಥೆಯನ್ನು ತರತಕ್ಕಂತಹ ಗ್ರಹ ಗೋಚಾರ ಈ ಶತ್ರುಗಳ ಶತ್ರು ಗ್ರಹರ ಯುತಿಯಿಂದ ಉಂಟಾಗ್ತಕ್ಕಂತಹ ಬಾಧೆಗಳು ವಿಶೇಷವಾಗಿ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಈ ಶನಿ ಮತ್ತು ರವಿಯ ಒಂದು ಯುತಿ ಚಾರ ಏನಿದೆ ಇದರಿಂದ ರಾಜಕಾರಣಿಗಳಿಗೆ ಅತ್ಯಂತ ಅಶುಭವಾಗಿರ್ತಕ್ಕಂಥದ್ದೇ ಫಲವನ್ನು ಹೇಳಬೇಕಾಗಿದೆ ಎಲ್ಲ ಮುಂಚೂಣಿಯಲ್ಲಿ ಇರತಕ್ಕಂಥ ನಾಯಕರು ಅಂದರೆ ಮುಖ್ಯವಾಗಿರ್ತಕ್ಕಂಥ ನಾಯಕರು ಇದರ ಬಗ್ಗೆ ಮೊದಲು ಜಾಗರೂಕರಾಗಬೇಕು ಏನು ಮಾತಾಡ್ತೀವಿ ಯಾರಿಗೇನು ಕೊಡ್ತೇವೆ ಏನು ಆಶ್ವಾಸನೆ ಮಾಡ್ತೇವೆ ಏನು ಮಾಡೋಕ್ಕಾಗತ್ತೆ ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ವಿಚಾರ ಮಾಡಬೇಕು ಇಲ್ಲದೇವರು ಮುಂದೆ ಎಲೆಕ್ಷನ್ ಟೈಮಲ್ಲಿ ಮತ್ತು ಎಲೆಕ್ಷನ್ ಆದ ಮೇಲೆ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ ಹಾಗಾಗಿ ಅತ್ಯಂತ ಎಚ್ಚರಿಕೆ ಈ ಫೆಬ್ರವರಿ ಪೂರ್ತಿ ಕಳೆಯುವವರೆಗೂ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಮತ್ತು ಅಧಿಕಾರವನ್ನು ಬಯಸ್ತಾ ಇವರು ಇವರಿಷ್ಟೂ ಜನ ಭಾಳ ಜಾಗರೂಕತೆಯಿಂದ ತಮ್ಮ ವಿಷಯ ಮಾತು ಮತ್ತು ವ್ಯವಹಾರವನ್ನು ನೋಡ್ಕೊಳ್ಬೇಕು ಮುಖ್ಯವಾಗಿ ಈಶ್ವರ ದೇವರಿಗೆ ಉಮಾಮಹೇಶ್ವರರಿಗೆ ಮಹಾಕ್ಷೇತ್ರಗಳಲ್ಲಿ ಗ್ರಹಶಾಂತಿ ಹೋಮವನ್ನು ಗೋವುಗಳು ಮತ್ತು ನೈವೇದ್ಯ ನಿತ್ಯ ಬ್ರಾಹ್ಮಣ ಆರಾಧನೆಗೆ ಬೇಕಾಗಿರ್ತಕ್ಕಂಥ ನೈವೇದ್ಯವನ್ನು ವಿಶೇಷವಾಗಿ ಮಾಡತಕ್ಕಂಥದ್ದು ರವಿಯು ಯಜ್ಞಯಾಗಾದಿಗಳಿಂದ ತೃಪ್ತನಾಗ್ತಾನಂತೆ ಯಾಕಂದರೆ ಅಲ್ಲಿ ಬೇಕಾದಷ್ಟು ನಮಸ್ಕಾರಗಳನ್ನು ಸಲ್ಲಿಸ್ತಾರೆ ಅಂತಂತ ಶನಿಯು ಅನ್ನದಾನಗಳಿಂದ ಬ್ರಾಹ್ಮಣ ಉಪಾ ಉ ಉಪಚಾರಗಳಿಂದ ಗೋವುಗಳ ಉಪಚಾರಗಳಿಂದ ಶನಿಯ ದೋಷವು ಹರಣವಾಗ್ತದೆ ಅಂತಂತ ಶಾಸ್ತ್ರ ವಿಚಾರ ಹಾಗಾಗಿ ಈ ಗಂಡಾಂತರದಿಂದ ಪಾರಾಗಬೇಕು ಅಂದರೆ ಒಂದು ಜಾಗೃತಿ ಇರಬೇಕು ನಮ್ಮ ಕ್ರಿಯೆಯಲ್ಲಿ ಕಾಯ ವಾಚ ಮನಸ ಈ ಕ್ರಿಯೆಯಲ್ಲಿ ಬಹಳ ಜಾಗೃತಿ ಇರಬೇಕು ಮತ್ತು ದೇವತಾ ರಕ್ಷೆಯನ್ನು ಮಹಾಕ್ಷೇತ್ರಗಳಲ್ಲಿ ಈಶ್ವರ ದೇವರ ಕ್ಷೇತ್ರಗಳಲ್ಲಿ ಶಾಂತಿ ಹೋಮ ಹವನಾದಿಗಳನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್